ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ದೀಪ್ಸ್ ಲೈಟ್ ಇವತ್ತು ನಾನು ಒಂದು ಚೀಸಿಯಾದ ಈಸಿಯಾದ ಒಂದು ಪರೋಠ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಚೀಸ್ ಅಂದ ತಕ್ಷಣ ನಮಗೆ ನ್ಯಾಪ್ಕೊ ಬರೋದು ಪಿಜ್ಜಾನೇ ಈ ಪಿಜ್ಝಾ ಫ್ಲೇವರ್ಸ್ನೇ ಯೂಸ್ ಮಾಡಿಕೊಂಡು ಇವತ್ತು ಒಂದು ಚೀಸಿ ಪರಾಠ ರೆಸಿಪಿ ಮಾಡಿದ್ದೀನಿ ಇದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಾದರೂ ಕೂಡ ಸಾಫ್ಟಾಗಿರುತ್ತೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿಗೆ ಏನೇನು ಬೇಕು ಅಂತ ಹೇಳ್ತಾ ಇದ್ದೀನಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಮುಕ್ಕಾಲು ಕಪ್ಪಷ್ಟು ನೀರು ಇದನ್ನು ಹಾಕ್ಕೊಂಡು ಹಿಟ್ಟು ತಯಾರಿಸ್ಕೋಬೇಕು ಪರೋಟ ಹಿಟ್ಟು ಮತ್ತು ಒಂದು ಅಮೂಲ್ ಚೀಸ್ ಬ್ಲಾಕ್ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಅರ್ಧ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಒಂದು ಪಿಜ್ಜಾ ಪಾಸ್ತಾ ಸಾಸು ಮತ್ತು ಹೊರಗೇನೂ ಸೀಸ್ನಿಂಗ್ ತೊಗೊಂಡಿದ್ದೀನಿ ಬಟ್ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಇಟಾಲಿಯನ್ ಸೀಸ್ನಿಂಗ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಂದರೆ ಹೊರಗೇನೋ ಸೀಸ್ನಿಂಗ್ನ ಯೂಸ್ ಮಾಡ್ಕೋಬೋದು ಹೇಗಿದ್ರು ಪಿಜ್ಜಾದಲ್ಲಿ ಬಂದೇ ಇರುತ್ತೆ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟು ತಯಾರಿಸ್ಕೊಳ್ಳೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಹಿಟ್ಟು ತಯಾರಿಸ್ಕೊಳ್ಳೋದಕ್ಕೆ ಆಮೇಲೆ ಒಂದು ಸ್ಪೂನು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಪುಡಿ ಸೊ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಪರಾಠಾಗೆ ಸೊ ಫಸ್ಟು ಹಿಟ್ಟನ್ನ ನಾನು ಜರಡಿ ಹಿಡ್ಕೊಳ್ತಾ ಇದ್ದೀನಿ ಜರಡಿ ಹಿಡ್ಕೊಂಡು ಮುಕ್ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಟೀ ಸ್ಪೂನು ಆಯಿಲ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡು ಇಟ್ಕೋಬೇಕು ಚೆನ್ನಾಗಿ ಸಾಫ್ಟ್ ಡೋ ಆಗುತ್ತೆ ನೋಡಿ ಇಷ್ಟು ಸಾಫ್ಟ್ ಆಗಿದೆ ಈ ಥರ ಡೋ ರೆಡಿ ಮಾಡಿಕೊಂಡು ಒಂದು ಮುಚ್ಚಲ ಮುಚ್ಚಿ ಆ ಡೋನ ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ಗೋಸ್ಕರ ಇಡ್ತಾಯಿದ್ದೀನಿ ಈಗ ಸ್ಟಫಿಂಗೋಸ್ಕರ ಇನ್ನೊಂದು ಬೌಲಲ್ಲಿ ನಾನು ಗ್ರೇಟೆಡ್ ಚೀಸ್ ಹಾಫ್ ಕಪ್ ತಗೊಂಡಿದ್ದೀನಿ ಹಾಫ್ ಚೀಸ್ ಬ್ಲಾಕ್ ತೊಗೊಂಡಿದ್ದೀನಿ ಸೊ ಹಾಫ್ ಚೀಸ್ ಬ್ಲಾಕ್ನ ಗ್ರೇಟ್ ಮಾಡಿಕೊಂಡು ಅದಕ್ಕೆ ಒನ್ ಟೀ ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮತ್ತು ಒನ್ ಟೀ ಸ್ಪೂನು ಇಟಾಲಿಯನ್ ಸೀಸನಿಂಗ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬಾರ್ದು ಇದನ್ನು ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನು ತೆಗೆದಿಟ್ಟೆ ಸೊ ಇದನ್ನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಯಾವತ್ತು ಹೀಗೆ ಒಂದು ಸ್ಪೂನ್ ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಹಿಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಚೆನ್ನಾಗಿ ನಾದ್ಕೊಂಡು ಇದರಲ್ಲಿ ಆರು ಪರೋಟ ಆಗುತ್ತೆ ಕರೆಕ್ಟಾಗಿ ಆರು ಪರೋಟಾನ ನಾನು ಇವಾಗ ಹಾಫ್ ಡೋ ತೆಗೆದಿಟ್ಟು ಮೂರು ಪರೋಟಾಗುವಷ್ಟು ರೆಡಿ ಮಾಡ್ತಾಯಿದ್ದೀನಿ ಈ ಹಿಟ್ಟನ್ನು ಚೆನ್ನಾಗಿ ಸಲ ರೋಲ್ ಮಾಡಿಕೊಂಡು ಈ ಥರ ಮೂರು ಪಾರ್ಟ್ಸಲ್ಲಿ ಡಿವೈಡ್ ಇದ್ದೀನಿ ಈ ಥರ ರೌಂಡ್ ಬಾಲಾಗಿ ಮಾಡಿಕೊಂಡು ಚೆನ್ನಾಗಿ ಪೇಡ ಶೇಪಲ್ಲಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಥರ ರೌಂಡಾಗಿ ಚೆನ್ನಾಗಿ ಆದಮೇಲೆ ಹಿಟ್ಟನ್ನು ಹಾಕ್ಕೊಂಡು ಪೂರಿ ಶೇಪಲ್ಲಿ ಪೂರಿ ಎಷ್ಟಾಗುತ್ತೋ ಆ ಶೇಪ್ಗೆ ಲಿಸ್ಕೋಬೇಕು ಪೂರಿ ಶೇಪಗೆ ಮೇಲೆ ಪಿಜ್ಜಾ ಪಾಸ್ತಾ ಸಾಸ್ನ ಸ್ವಲ್ಪ ಒಂದು ಟೀ ಸ್ಪೂನ್ ಇದ್ದೀನಿ ನಿಮ್ಮ ಮನೇಲಿ ಈ ಥರ ಇಲ್ಲ ಪಿಜ್ಜಾ ಪಾಸ್ತಾ ಸಾಸ್ ಅಂದರೆ ಕೆಚಪ್ನೂ ಕೂಡ ಹಾಕ್ಕೋಬೋದು ಕೆಚಪ್ನ ಸ್ಪ್ರೆಡ್ ಮಾಡಿಕೊಂಡು ಅಥವಾ ಪಿಜ್ಜಾ ಪಾಸ್ತಾ ಸಾಸ್ನ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಳ್ಬಾರ್ದು ಇಲ್ಲಾಂದರೆ ಆಚೆ ಬಂದುಬಿಡುತ್ತೆ ಎಲ್ಲ ಪರಾಟಾ ಲಟ್ಟಿಸ್ಬೇಕಾದ್ರೆ ಸೊ ಒಂದು ಟೀ ಸ್ಪೂನ್ ಹಾಕ್ಕೊಂಡೆ ಎರಡನೇ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಸ್ಟಫಿಂಗನ್ನ ಸೊ ಇವಾಗ ಇದನ್ನು ಹೇಗೆ ಅಂದರೆ ಮೋದಕ್ ಮಾಡ್ತೀವಲ್ಲ ಆ ಥರ ಮೋದಕ್ ಮಾಡೋ ಹಾಗೇ ಸೈಡ್ಸ್ನೆಲ್ಲ ಸೆಂಟರ್ಗೆ ತಗೊಂಬಂದು ಹೀಗೆ ಜೋಡಿಸ್ಕೊಳ್ಬೇಕು ಜೋಡಿಸಿ ಆದಮೇಲೆ ಸ್ಟಫಿಂಗ್ ಎಲ್ಲ ಹಿಡೀಲಿ ಒಳಗಡೆ ಚೆನ್ನಾಗಿ ಅಂತ ಅದನ್ನು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಿಟ್ಟಲ್ಲಿ ಸ್ವಲ್ಪ ಒರಳಿಸ್ಕೊಂಡು ಅದನ್ನು ಮತ್ತೆ ಇದ್ದೀನಿ ತುಂಬ ಪ್ರೆಷರ್ ಹಾಕಿ ಲಟ್ಟಿಸ್ಬಾರ್ದು ಚಪಾತಿ ಶೇಪ್ ಬರೋವರೆಗೂ ಲಟ್ಟಿಸ್ಬೇಕು ಆದರೆ ತುಂಬ ಪ್ರೆಷರ್ ಹಾಕಬಾರ್ದು ತುಂಬ ಸಾಫ್ಟಾಗಿ ಲಟ್ಟಿಸ್ಕೋಬೇಕು ತುಂಬ ಪ್ರೆಷರ್ ಹಾಕಿದ್ರೆ ಒಳಗಡೆ ಇರೋ ಸ್ಟಫಿಂಗು ಆಚೆ ಬರುತ್ತೆ ಸೊ ಒಳಗಡೆ ಇರೋ ಸ್ಟಫಿಂಗ್ ಆಚೆ ಬರಬಾರ್ದು ಸೈಡ್ ಕಾರ್ನರ್ಸಿಂದ ಲಟ್ಟಿಸ್ಕೊಂಡು ಬರಬೇಕು ಇವಾಗ ತವಾ ಮೇಲೆ ಹಾಕಿದ್ದೀನಿ ನಿಮಗೆ ಬೇಕಾದರೆ ಆಯಿಲು ಅಥವಾ ಘೀ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಎರಡೂ ಸೈಡ್ಸಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಆಯಿಲೇ ಯೂಸ್ ಮಾಡ್ತಾಯಿದ್ದೀನಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಅದನ್ನು ನೋಡಿ ಈಗ ಫ್ರೈ ಆಗ್ತಾಯಿದೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಥರ ಉಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ಉಬ್ತಾಯಿದೆ ಆಗಿದೆ ತುಂಬ ಆಗಿದೆ ತುಂಬ ಚೆನ್ನಾಗಿರುತ್ತೆ ಈ ಪರೋಟ ಸಾಫ್ಟಾಗಿ ಹಾಗೇ ತಿನ್ಬೋದು ಇಲ್ಲ ಕೆಚಪ್ ಕೂಡ ಹಾಕ್ಕೊಂಡು ತಿನ್ಬೋದು ನೋಡಿ ಹೇಗೆ ಉಬ್ತಾ ಇದೆ ಅಂತ ಸೊ ಎರಡೂ ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಆರು ಪರೋಟ ಆಗಿದೆ ಸೊ ಈ ಥರ ಕಾರ್ನರ್ಸಲ್ಲೂ ಕೂಡ ಚೆನ್ನಾಗಿ ಬೇಯೋ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ರೆಡಿಯಾಗಿದೆ ಪರಾಠ ನಾನು ಇದ್ರ ಮೇಲೆ ಬಟರ್ ಹಾಕಿದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿದೆ ಕೂಲ್ ಆದಮೇಲೂ ಕೂಡ ಇಷ್ಟೇ ಸಾಫ್ಟಾಗಿರುತ್ತೆ ಲಂಚ್ ಬಾಕ್ಸಿಗೆ ತೊಗೊಂಡ್ರು ತೊಗೊಂಡು ಹೋದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇದ್ರ ಮೇಲೆ ಬಟರ್ ಹಾಕಿ ಹಾಕಿ ಪ್ರೆಸೆಂಟೇಷನ್ ಮಾಡಿದ್ದೀನಿ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಆ್ಯಂಡ್ ಟೇಕ್ ಕೇರ್